ಕೊಂಕಣಿ ಸಾಂಸ್ಕೃತಿಕ ಸಂಘ ರಿಷಡಿದರ ವತಿಯಿಂದ ಸಂತ ಜ್ಞಾನೇಶ್ವರಿ ಎಂಬ ಕೊಂಕಣಿ ಐತಿಹಾಸಿಕ ನಾಟಕ ಜೂನ್ 17ರಂದು ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ. ಕೊಂಕಣಿ ಸಾಂಸ್ಕೃತಿಕ ಸಂಘ ಇದರ ಆಶ್ರಯದಲ್ಲಿ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಖ್ಯಾತ ನಿರ್ದೇಶಕರಾದ ಶ್ರೀ ಗುಲ್ವಾಡಿ ರಾಮದಾಸ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದ ಸಂತ ಜ್ಞಾನೇಶ್ವರ ಐತಿಹಾಸಿಕ ಕೊಂಕಣಿ ನಾಟಕ ಇದೇ ಬರುವ ಜೂನ್ 17 ಶನಿವಾರದಂದು ನಡೆಯಲಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗ ಇದು 40 ವರ್ಷದಲ್ಲಿ 40 ಗೆ 42 ವರ್ಷದಲ್ಲಿ ಪ್ರತಿ ವರ್ಷ, ಮೊದಲು ಸ್ವಲ್ಪ ಕಾರ್ಯಕ್ರಮ ಕಡಿಮೆ ಇತ್ತು, ಆದ್ರೆ ಇವಾಗ ಒಂದು 10-12 ಕಾರ್ಯಕ್ರಮ ವರ್ಷಕ್ಕೆ ನಾವು ಆಯೋಜಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಕೊಂಕಣಿ ನಾಟಕ, ಕೊಂಕಣಿ ನಾಟಕ ಮತ್ತೆ ಹಾಗೆ ಕೊಂಕಣಿ ಯಕ್ಷಗಾನ. ಕೊಂಕಣಿ ಯಕ್ಷಗಾನ ಪ್ರಾರಂಭವಾದ 2011-12ರಲ್ಲಿ ಮಹಿಷಾಸುರ ಮರ್ದಿನಿಯಿಂದ ಸ್ಟಾರ್ಟ್ ಆಯಿತು. ಇದರಲ್ಲಿ ವಿಶೇಷ ಏನಂತಂದ್ರೆ ಕೊಂಕಣಿಯಲ್ಲಿ ಆದದ್ದೇ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ. ಯಾರೋ ಒಬ್ಬರು ಬೊಂಬಾಯಿಂದ ಇಲ್ಲಿ ಬಂದು ಮಾಡಿದ್ದಾರೆ ಅಂತ ಒಂದು ದಾಖಲೆ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಸತತವಾಗಿ 8 ವರ್ಷದ ಕಾಲ ನಾವು ಮಾಡಿದ್ದೇವೆ. ಈ ಕೊರೋನಾದ ನಂತರ ಆಗಲಿಲ್ಲ, ಈ 3 ವರ್ಷದಲ್ಲಿ ಆಗಲಿಲ್ಲ. ಅದರಲ್ಲಿ ಹಿಮ್ಮೇಳನಗಳೆಲ್ಲ ಕನ್ನಡದಲ್ಲಿ ಇತ್ತು, ಯಾಕಂದ್ರೆ ತರ್ಜುಮೆ ಮಾಡಿ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಲಿಲ್ಲ. ಆದರೆ ಎಲ್ಲ ಡೆಲಿವರಿಯಿಂದ ಹಿಡಿದು ಎಲ್ಲ ಕೊಂಕಣಿಯಲ್ಲಿ ಇದ್ದ ಕಾರಣ ಇದು ನಮ್ಮ ಅಪಾರ ಜನ ಮೆಚ್ಚುಗೆಗೆ ಪಾತ್ರವಾಯಿತು. ಮಾತ್ರವಲ್ಲ, ನಮ್ಮ ಅದರ ಒಂದು ಉಳಿಕೆ, ನಮ್ಮ ಸಂಘದ ಒಂದು ಸ್ವಲ್ಪ ಏನಾದರೂ ಉಳಿದಿದ್ದರೆ ಈ ಯಕ್ಷಗಾನದ ಕಾರ್ಯಕ್ರಮದಿಂದ ಮೊದಲುಗೊಂಡು ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ತುಂಬ ಜನ ದಾನಿಗಳಿದ್ದಾರೆ, ನಾವು ಹೋದ ಕೂಡಲೇ ಹೇಳ್ತಾರೆ, ನಮ್ಮ ಪ್ರೋಗ್ರಾಮ್ ಬಗ್ಗೆ ಅವರಿಗೆ ವಿಶ್ವಾಸ ಇದೆ, ನಾವು ಒಳ್ಳೆಯದನ್ನು ಕೊಡ್ತೇವೆ ಅಂತೇಳಿ. ಹಾಗೆ ನಮ್ಮ ಯಕ್ಷಗಾನ ಪ್ರೋಗ್ರಾಮ್ ನಮಗೆ 8 ಪ್ರೋಗ್ರಾಮ್ಗಳು ಕೂಡ ಕರ್ನಾಟಕ ಬ್ಯಾಂಕ್ನವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇತರ ದಾನಿಗಳು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಕೊಂಕಣಿ ಯಕ್ಷಗಾನ, ಕೊಂಕಣಿ ಡ್ರಾಮಾ ಮತ್ತೆ ನಮ್ಮ ಮಕ್ಕಳಿಗೆ ಈ ಕೊಂಕಣಿ ಭಾಷೆ ಮಾತಾಡೋದು ಈಗ ಎಲ್ಲ ಬಹಳ ಕಷ್ಟ ಚೇಂಜ್ ಆಗ್ತಾ ಉಂಟು. ಯಾಕಂದ್ರೆ ಎಲ್ಲ ಇಂಗ್ಲಿಷ್ನ ಪ್ರಭಾವದಿಂದ ಇರಬಹುದು, ಲೋಕಲ್ ಲ್ಯಾಂಗ್ವೇಜ್ ಇರಬಹುದು, ಅದು ಸಾಧಾರಣ ಇರುವಂತದ್ದೇ. ಆದ್ರೆ ನಾವು ಕೊಂಕಣಿ ಭಾಷೆ ಮಾತಾಡಬೇಕು, ಹೇಳಬೇಕು ಭಾಷಣದಲ್ಲಿ, ಆದಷ್ಟು ಅದನ್ನು ಉಪಯೋಗ ಮಾಡಬೇಕು ನಮ್ಮ ಸಭೆ ಸಮಾರಂಭಗಳಲ್ಲಿ ಅಂತ ಹೇಳಿ ನಾವು ಬಹಳಷ್ಟು ಅದರ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಈಗ ತರಬೇತಿ ಕೊಡ್ತಾ ಇದ್ದೇವೆ. ಮಾತ್ರವಲ್ಲ, ಏನಾದರೂ ಕೊಂಕಣಿ ಸ್ಪರ್ಧೆಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ಇದ್ದರೂ ನಾವು ಅವರನ್ನು ಕಳಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಮತ್ತು ಅವರಿಗೆ ಕಾರ್ಯಾಗಾರ ಮಾಡುವುದು, ಹಾಗೆ ಕೊಂಕಣಿ ಭಜನ್ಸ್ ಹೇಳಿಸುವುದು, ಮತ್ತೆ ಕೊಂಕಣಿ ನಾಟಕಗಳನ್ನು ತರಬೇತಿ ಮಾಡುವುದು, ಮತ್ತೆ ಒಬ್ಬ ಒಂದು ವೇದಿಕೆಯಲ್ಲಿ ಬಂದು ಮಾತಾಡಬೇಕು ಕೊಂಕಣಿಯಲ್ಲಿ ನಿರರ್ಗಳವಾಗಿ ಅಂತ ನಮ್ಮ ಇಚ್ಛೆ. ಈಗ ಅದು ಸ್ವಲ್ಪ ನಾವು ಅದರಲ್ಲಿ ಸಕ್ಸಸ್ ಪಡೆದಿದ್ದೇವೆ, ಅದು ಇನ್ನೂ ತುಂಬ ಇದರಲ್ಲಿ ಬಾಕಿ ಇದೆ.